ವೀಕ್ಷಕರೇ, ಇವತ್ತು ತುಲಾರಾಶಿಯ ಬಹುಮುಖ್ಯ ಬಹಳಷ್ಟು ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಅಂದ್ರೆ ನಿತ್ಯದ ಜೀವನದಲ್ಲಿ ಬಹಳ ಉಪಯೋಗ ಆಗುವಂತಹ, ನೀವು ನಿಮ್ಮ ರಾಶಿ ಬಗ್ಗೆ ಅದನ್ನ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಬಹುಮುಖ್ಯವಾದ ಅಂಶಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಮೇಲೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ನೀವು 12 ರಾಶಿಯವರ ಫಲ ಕೂಡ ಅಲ್ಲಿ ಸಿಗ್ತಾ ಇದೆ. ನೀವು ಇದೇ ಮೊದಲನೇ ಟೈಮ್ ನಮ್ಮ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಈ ತುಲಾರಾಶಿಯ ಒಂದು ಜನ್ಮ ನಕ್ಷತ್ರಗಳು ಯಾವುವು ನೋಡಿ. ಚಿತ್ತ ನಕ್ಷತ್ರದಲ್ಲಿ ಬರತಕ್ಕಂತಹ ಎರಡು ಚರಣಗಳು, ಸ್ವಾತಿ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು, ಇನ್ನು ವಿಶಾಖ ನಕ್ಷತ್ರದಲ್ಲಿ ಬರತಕ್ಕಂತಹ ಮೂರು ಚರಣಗಳು ಸೇರಿರುವಂತಹ ತುಲಾರಾಶಿ. ಇದನ್ನ ನೀವು ಗಮನದಲ್ಲಿಟ್ಕೋಬೇಕು. ಈ ತುಲಾರಾಶಿಯಲ್ಲಿ ನಿಮ್ಮ ನಕ್ಷತ್ರ ಯಾವುದು, ಯಾವ ಹೆಸರಿನಿಂದ ಬರುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ, ನಿಮ್ಮ ಚರಣ ಅಕ್ಷರ ಯಾವುದು ಆ ನಕ್ಷತ್ರ ನಿಮ್ದಾಗುತ್ತೆ. ಇನ್ನ ಈ ರಾಶಿಯ ಲಾಂಛನ ಯಾವ ರೀತಿ ಇದೆ ಅಂತಂದ್ರೆ, ತಕ್ಕಡಿಯ ಚಿತ್ರವನ್ನ ಹೋಲುವಂತಹ ಲಾಂಛನ, ಕೈಯಲ್ಲಿ ತಕ್ಕಡಿಯನ್ನು ಹಿಡಿದಿರ್ತಕ್ಕಂತಹ ಲಾಂಛನ. ಇನ್ನು ಈ ರಾಶಿಯ ತುಲಾರಾಶಿಯ ರಾಶಾಧಿಪತಿ ಯಾರು ಗೊತ್ತಾ? ಶುಕ್ರ. ಶುಕ್ರ ರಾಶಾಧಿಪತಿ ತುಲಾರಾಶಿಯವರಿಗೆ. ಇದನ್ನ ನೀವು ಗಮನದಲ್ಲಿಟ್ಕೋಬೇಕು. ಇದರ ಒಂದಿಷ್ಟು ಫಲಗಳನ್ನು ತಿಳಿಸ್ಕೊಡ್ತೀನಿ. ಇನ್ನು ಇದು ಯಾವ ತತ್ವದ ರಾಶಿ ಅಂತಂದ್ರೆ, ವಾಯು ತತ್ವದ ರಾಶಿ, ಗಾಳಿಯ ತರಹ, ಚರಸ್ವಭಾವದ ರಾಶಿ. ಇನ್ನು ಈ ರಾಶಿಯ ದಿಕ್ಕು ಯಾವುದು ಅಂತಂದ್ರೆ, ಪಶ್ಚಿಮ ದಿಕ್ಕು. ಈ ರಾಶಿಯ ದಿಕ್ಕು ಪಶ್ಚಿಮ. ಪೂರ್ವನು ಪರವಾಗಿಲ್ಲ, ಬಹಳಷ್ಟು ಜನ ಪೂರ್ವನು ಕೂಡ ಆಯ್ಕೆ ಮಾಡ್ಕೊಳ್ತಾರೆ, ಅದು ಕೂಡ ಒಳ್ಳೆಯ ದಿಕ್ಕು ಅಂತ ಹೇಳ್ಬೋದು. ಇನ್ನು ಇದು ಪುರುಷ ಲಿಂಗದ ರಾಶಿ, ಗಂಡು ರಾಶಿ. ಇನ್ನು ಬಹಳ ಮುಖ್ಯವಾಗಿ ನೀವು ತಿಳಿದುಕೊಳ್ಳುವಂತ ಅಂಶಗಳು, ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಈ ರಾಶಿಯ ನಂಬರ್ಸ್ ಯಾವುದು ಅಂತಂದ್ರೆ, ಶುಭ ಸಂಖ್ಯೆ ಯಾವುದು ಅಂತಂದ್ರೆ ಆರು. ಆರು ಅನ್ನುವಂಥದ್ದು ತುಲಾರಾಶಿಯವರ ಶುಭ ಸಂಖ್ಯೆ. ಇದನ್ನ ನೀವು ಎಲ್ಲ ಬೇಕಾದ್ರೂ ಬಳಸ್ಕೋಬಹುದು, ಉಪಯೋಗಿಸ್ಕೋಬಹುದು, ನಿಮ್ ಲಕ್ಕಿ ನಂಬರ್ ಅದು. ಆಯ್ತಾ? ಇನ್ನು ನಿಮ್ಮ ಅದೃಷ್ಟ ದೇವತೆ, ನೀವು ಆರಾಧನೆ ಮಾಡುವಂತಹ ಅದೃಷ್ಟ ದೇವತೆ, ಯಾವ ದೇವತೆಯನ್ನ ನೀವು ಆರಾಧನೆ ಮಾಡಿದ್ರೆ ಶುಭ ಫಲ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ ಅಂತ ನೋಡಿದ್ರೆ, ಶ್ರೀ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ನಿಮಗೆ ಒಳ್ಳೆ ಫಲವನ್ನ ತಂದುಕೊಡುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ನಿಮ್ಮ ರಾಶಿಗೆ ಯಾವ ದೇವತೆ ಅದೃಷ್ಟಳಾಗ್ತಾಳೆ ಅಂತಂದ್ರೆ ಮಹಾಲಕ್ಷ್ಮಿ. ಇನ್ನು ನಿಮ್ಮ ಅದೃಷ್ಟದ ದಿನಗಳು ಯಾವುವು ನೋಡಿ, ಇದನ್ನೆಲ್ಲ ನಿಮ್ಗೆ ಉಪಯೋಗ ಆಗುತ್ತೆ. ನಿಮ್ಮ ನಿತ್ಯ ಜೀವನದಲ್ಲಿ ಇವೆಲ್ಲ ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ನಿಮ್ಮ ಅದೃಷ್ಟ ದಿನಗಳು ಯಾವುವು ಅಂತಂದ್ರೆ, ಶುಕ್ರವಾರ ಮತ್ತು ಸೋಮವಾರ ನಿಮಗೆ ತುಂಬಾ ಉಪಯುಕ್ತವಾದ, ಅನುಕೂಲಕರವಾದ ಅದೃಷ್ಟ ದಿನಗಳು. ಆಯ್ತಾ? ಇನ್ನು ಅದೃಷ್ಟದ ಬಣ್ಣ ಯಾವುದು ಅಂತಂದ್ರೆ, ಬಿಳಿ ಮತ್ತು ನೀಲಿ. ಬಿಳಿ ಮತ್ತು ನೀಲಿ ನಿಮಗೆ ತುಂಬಾ ಒಳ್ಳೆ ಕಲರ್ ಅಂತ ಹೇಳ್ಬೋದು, ಶುಭ ಕಲರ್ ಅದರಲ್ಲೂ ಕೂಡ. ಇನ್ನು ರಾಶಿಯ ರತ್ನ ಬಂದು ಅಂದ್ರೆ ತುಲಾರಾಶಿಯವರಿಗೆ ವಜ್ರ. ಮತ್ತು ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳೋದು ಉತ್ತಮ. ಆಯ್ತಾ? ಇನ್ನು ನಿಮಗೆ ಮಿತ್ರ ರಾಶಿಗಳು ಯಾವುವು, ಈ ತುಲಾರಾಶಿಯವರಿಗೆ ಮಿತ್ರಗಳಾಗುವಂತ ರಾಶಿಗಳು ಯಾವುವು ಅಂತ ನೋಡಿದ್ರೆ, ಮಿಥುನ, ಕಟಕ, ಕುಂಭ, ಈ ಮೂರು ರಾಶಿಗಳು ಮಿತ್ರ ರಾಶಿಗಳು. ಇನ್ನು ಶತ್ರು ರಾಶಿ ಯಾವುದು ಅಂತಂದ್ರೆ, ಸಿಂಹ ರಾಶಿ. ಇನ್ನು ನಿಮ್ಮ ವಿಶೇಷವಾಗಿರ್ತಕ್ಕಂತಹ ಗುಣ ಯಾವುದು ಅಂತ ನೋಡಿದ್ರೆ, ಬಹಳಷ್ಟು ನಿಪುಣರು, ಅಧ್ಯಯನಶೀಲರು, ಬಹಳಷ್ಟು ನಿಮಗೆ ಒಂದು ಬುದ್ಧಿಶಕ್ತಿ ಅನ್ನುವಂಥದ್ದು ಬಹಳ ಚುರುಕಾಗಿರುತ್ತೆ. ನೀವು ಗ್ರಹಿಕೆ ಮಾಡ್ಕೋತೀರಿ, ಯಾವ ಸಂದರ್ಭದಲ್ಲಿ, ಯಾವ ಸನ್ನಿವೇಶದಲ್ಲಿ, ಯಾವ ತರ ನೀವು ಇದ್ರಿ ಅದನ್ನ ಅರ್ಥ ಮಾಡ್ಕೋತೀರಿ. ಗ್ರಹಿಕೆ ಮಾಡ್ಕೊಳ್ತಕ್ಕಂತಹ ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು, ನಿಪುಣರಿರ್ತಕ್ಕಂಥದ್ದು, ಅದು ನಿಮಗೆ ವಿಶೇಷವಾದ ಗುಣ. ಇನ್ನು ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಬಹಳಷ್ಟು ಧರ್ಮವನ್ನ ಮಾಡುವಂಥದ್ದು, ದಾನವನ್ನ ಮಾಡುವಂಥದ್ದು, ನ್ಯಾಯಬದ್ಧವಾಗಿ ನಡೆದುಕೊಳ್ಳುವಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳಕತಕ್ಕಂಥದ್ದು, ದೃಢ ಸಂಕಲ್ಪ ಇರುತ್ತೆ. ಇದು ನಿಮಗೆ ಪ್ಲಸ್ ಪಾಯಿಂಟ್ ಇರತಕ್ಕಂಥದ್ದು. ಇದನ್ನ ನೀವು ಗಮನಿಸಬೇಕು, ಬಹಳ ಉಪಯೋಗ ಆಗಿದೆ ಅಲ್ವಾ. ಇನ್ನೊಂದು ಇದೆ ವಿಡಿಯೋ ಏನಿದೆ ಅಂತಂದ್ರೆ, ನಿಮಗೆ ಈಗ ಅದೃಷ್ಟವಾಗಿರುವಂತದ್ದೆಲ್ಲ ಹೇಳ್ಬಿಟ್ಟೆ ನಾನು ಅಲ್ವಾ. ಈಗ ಒಂದಿಷ್ಟು ಘಾತವಾಗಿರ್ತಕ್ಕಂಥದ್ದು, ಅದೃಷ್ಟ ಇಲ್ಲದೆ ಇರತಕ್ಕಂತ ವಾರಗಳು, ತಿಥಿಗಳು, ಯೋಗಗಳು, ಕರ್ಣಗಳು, ನಕ್ಷತ್ರಗಳು, ಇದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ರಾಶಿಯವರಿಗೆ
ಯಾವುದು ಅಂತಂದ್ರೆ ಈ ಮಾಸಗಳಲ್ಲಿ ತುಲಾರಾಶಿಯವರಿಗೆ ಮಾಘ ಮಾಸ ಘಾತ ಮಾಸ ಆಗ್ತಕ್ಕಂಥದ್ದು. ಇನ್ನು ತಿಥಿಗಳು ಯಾವುದು ಅಂತಂದ್ರೆ ನಾಲ್ಕನೇ ತಿಥಿ, ಒಂಬತ್ತನೇ ತಿಥಿ, ಹದಿನಾಲ್ಕನೇ ತಿಥಿ ನಿಮಗೆ ಘಾತ ತಿಥಿಗಳಾಗ್ತಕ್ಕಂಥದ್ದು. ಹೌದು, ನಮಗೆ ತುಲಾರಾಶಿಯವರಿಗೆ ಯಾವ ವಾರ ಘಾತ ಆಗುತ್ತೆ ಅಂತ ನೋಡಿದ್ರೆ ಗುರುವಾರ. ಗುರುವಾರ ನಿಮಗೆ ಅಷ್ಟೊಂದು ಯೋಗ್ಯವಲ್ಲದ್ದು, ಘಾತವಾರ ಆಗುತ್ತೆ. ಇನ್ನು ಘಾತ ನಕ್ಷತ್ರಗಳು ಯಾವುದು ಅಂತಂದ್ರೆ ಶತತಾರ ನಕ್ಷತ್ರ. ಇನ್ನು ಯೋಗ ವಿಚಾರಕ್ಕೆ ಬಂದ್ರೆ ಶುಕ್ಲಯೋಗ, ಇನ್ನು ತೈತಲಕರಣ ನಿಮಗೆ ಘಾತ ಆಗ್ತಕ್ಕಂಥದ್ದು. ಈಗ ನಾನು ಹೇಳಿದ್ನಲ್ವಾ ಈ ನಾಲ್ಕೈದು ಪಾಯಿಂಟ್ಗಳು ಘಾತವಾಗ್ತಕ್ಕಂಥದ್ದು. ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ಪ್ರಯಾಣಕ್ಕಾಗಿರ್ಬೋದು, ಯಾತ್ರೆಗೆ ಆಗಿರ್ಬೋದು, ವ್ಯಾಪಾರಕ್ಕಾಗಿರ್ಬೋದು, ಇನ್ನು ಯಾವುದೋ ಒಂದು ಸರ್ಕಾರದ ಕೆಲಸ ಇದೆ, ಅಥವಾ ಯಾರೋ ಎಂ ಪಿಗೆ ಎಮ್ ಎಲ್ ಎಗೋ ಅಥವಾ ಯಾರೋ ಇಂಪಾರ್ಟೆಂಟ್ ಆದಂಥ ವ್ಯಕ್ತಿಗಳಿಗೆ ಭೇಟಿ ಆಗ್ಲಿಕ್ಕೆ ಹೋದಾಗ, ಇನ್ನು ಹೊಸ ಉದ್ಯೋಗ ಪ್ರಾರಂಭ ಮಾಡಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಇವೊಂದಿಷ್ಟು ಅವಾಯ್ಡ್ ಮಾಡಿ. ನಾನು ಪ್ಲಸ್ ಪಾಯಿಂಟ್ಗಳ ಬಗ್ಗೆನು ಹೇಳಿದ್ದೀನಲ್ವಾ, ಅದನ್ನು ಜಾಸ್ತಿ ಒತ್ತು ಕೊಡಿ, ಇದನ್ನು ಅವಾಯ್ಡ್ ಮಾಡಿ. ಆದರೂ ಕೂಡ ಇದು ವಿವಾಹಕ್ಕಾಗಿರ್ಬೋದು, ಮಂಗಲ ಕಾರ್ಯಕ್ಕಾಗಿರ್ಬೋದು, ಅಥವಾ ಯಾವುದೇ ಒಂದು ಉಪನಯನ ಕೆಲಸ ಮಾಡಬೇಕಾದ್ರೆ ಸಂಬಂಧ ಬರಲ್ಲ. ಆಯ್ತಾಯ್ತಾ, ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡಿಕೊಳ್ಳಿ. ನಿಮ್ಮ ರಾಶಿ ಬಗ್ಗೆ ಇದೊಂದಿಷ್ಟು ಬೇಸಿಕ್ ಆಗಿ ನಿಮಗೆ ತಿಳಿದುಕೊಂಡ್ರಿ ಅಂತಂದರೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಯೂಸ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಯೂಸ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಮೇಲೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಸ್ವಭಾವದ ಬಗ್ಗೆ ಮತ್ತೆ ಅವರ ಇಂಪಾರ್ಟೆನ್ಸ್ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಕೆಲವೊಂದು ಮುಖ್ಯವಾದ ಮಾಹಿತಿಗಳ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ವೀಕ್ಷಣೆ ಮಾಡಬಹುದು. ಸರ್ವೇ ಜನಃ ಸುಖಿನೋ ಭವಂತು.